ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಭರತ್, ಹೇಗಿದ್ದೀರಾ? ಭರತ್, ಆ ಸರಗೇಟ್ ಮದರ್ದು ಸೈನ್ ಮಾಡಿರೋ ಕಾಂಟ್ರಾಕ್ಟ್ ಪೇಪರ್ ಸಿಗುತ್ತೆ, ಅದನ್ನೇನಾದ್ರೂ ತರಿಸ್ಕೊಟ್ರೆ ನಿಮಗೆ ಹುಡ್ಕೋದಕ್ಕೆ ಈಸಿ ಆಗುತ್ತಲ್ವಾ? ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಸೋ ಮಚ್, ಬಾಯ್. ರಾಮ್, ಆಫೀಸ್ ಹೋಗದೆ ಇಲ್ಲೇನ್ ಮಾಡ್ತಿದ್ದೀರಾ? ಓ, ನನ್ ಬಗ್ಗೆ ಪತ್ತೆದಾರಿ ಕೆಲಸ ಶುರು ಹಚ್ಕೊಬಿಟ್ಟಿದ್ದೀರಾ? ಏನು ಏನು ಪತ್ತೆದಾರಿನಾ? ಅಂತ ನೀವೇನ್ ಮಾಡ್ತಿದ್ದೀರಪ್ಪ? ತರಕಾರಿ ತರಕ್ ಹೊರಗಡೆ ಹೊರಟಿದ್ದೆ. ಶಾಲಿನಿ ಅವರು ಸಿಕ್ಕಾಪಟ್ಟೆ ಡಯಟ್ ಕಾನ್ಶಿಯಸ್ ಅಲ್ವಾ, ಅವ್ರು ಕೇಳುವಂತ ಇಂಗ್ರೀಡಿಯೆಂಟ್ಸ್ ಮನೇಲಿಲ್ಲ, ಅದಕ್ಕೆ ತರೋಣ ಅಂತ ಹೊರಟಿದ್ದೆ. ಸೋ ನೈಸ್ ಆಫ್ ಯು ಸೀತಾ. ಸೋ ಇದೇ ತರ ನೀವೆಲ್ಲರ ಬಗ್ಗೆ ಇಷ್ಟೊಂದು ಕೇರ್ ತಗೋತೀರಾ? ನಮ್ಮ ಮನೆಗೆ ಬಂದವ್ರನ್ನ ನಾವೇ ತಾನೇ ನೋಡ್ಕೋಬೇಕು, ಒತ್ತಾಯ ಮಾಡಿ ಉಳಿಸ್ಕೊಂಡಿದೀವಿ. ನಮ್ಮಿಂದ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಬಾರ್ದು. ಹಾಗೆ ನನಗೆ ತರಕಾರಿ ಶಾಪಿಂಗ್ ಎಲ್ಲ ತುಂಬ ಇಷ್ಟ. ನಮ್ಮ ಅಡುಗೆಗೆ ಬೇಕಾಗಿರೋ ತರಕಾರಿ, ಗ್ರೋಸರಿ ತಗೊಳ್ಳೋದು, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು, ನಮ್ಮ ಮನೇನ ನಾವೇ ಕ್ಲೀನ್ ಮಾಡೋದು, ಇದೇ ಲೈಫಲ್ಲಿ ನಿಜವಾದ ಲಕ್ಸುರಿ ಅನ್ಸುತ್ತೆ ನನಗೆ. ಸೋ ನಿಮ್ ಲಕ್ಸುರಿ ಲೈಫ್ ಸ್ಟೈಲ್ ಅಲ್ಲಿ ನಂಗೊಂದು ಸಣ್ಣ ಜಾಗ ಸಿಗುತ್ತೆ ತಾನೇ? ತರಕಾರಿ ಶಾಪಿಂಗ್ ಹೋಗೋಣ. ಆಫೀಸ್ ಇಲ್ವಾ ನಿಮ್ಗೆ? ನನ್ನ ಜೊತೆ ತರಕಾರಿ ಶಾಪಿಂಗ್ ಬರ್ತೀರಾ? ಯಾರ ಜೊತೆನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಿ. ಆಕ್ಚುಲಿ ನನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ಭರತ್ ಜೊತೆ ಮಾತಾಡ್ತಾ ಇದ್ದೆ. ಆ ಸರಗೇಟ್ ಮದರ್ ಸೈನ್ ಮಾಡಿರೋ ಪೇಪರ್ ಸಿಕ್ಕಿದ್ರೆ ಕೆಲಸ ಮುಗ್ದಂಗೆ ಅಂತಾನೆ ಹೇಳ್ತಾ ಇದ್ದ. ಶ್ಯಾಮ್ ಬೇರೆ ತರ್ಸ್ಕೊಡ್ತೀನಿ ಅಂತ ಹೇಳ್ದ, ಅದಕ್ಕೆ ಅವನಿಗೆ ಅಪ್ಡೇಟ್ ಮಾಡ್ತಿದ್ದೆ ಅಷ್ಟೆ. ಶ್ಯಾಮ್ ಒದ್ದಾಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಸಿ. ಆ ಸರಗೇಟ್ ಮದರ್ ನನ್ನ ಕೈಗೆ ಸಿಗ್ಬೇಕು, ಅಷ್ಟು ಕೋಪ ಇದೆ ಅವ್ರ ಮೇಲೆ ನಂಗೆ. ಬಿಡಿ, ಅವ್ರ ಬಗ್ಗೆ ನಾವ್ಯಾಕೆ ಮಾತಾಡಿ ಮೂಡ್ ಔಟ್ ಮಾಡ್ಕೋಬೇಕು? ವೇಸ್ಟ್. ಓಕೆ ಓಕೆ, ಈ ವಿಷಯ ಇಟ್ಕೊಂಡು ನಾವಿಬ್ರು ಜಗಳ ಮಾಡೋದ್ ಬೇಡ. ಬನ್ನಿ, ಲೆಟ್ಸ್ ಗೋ ಫಾರ್ ತರಕಾರಿ ಶಾಪಿಂಗ್ ಡೇಟ್. ತರಕಾರಿ ಶಾಪಿಂಗ್ ಡೇಟ್? ಹಲೋ ಬಾಸ್, ಏನ್ ಮಾಡ್ತಾ ಇದ್ದೀರಾ? ಕಾರ್ ಡೋರ್ ಓಪನ್ ಮಾಡ್ತಾ ಇದ್ದೀನಿ. ತರಕಾರಿ ಅಂಗಡಿ ಇಲ್ಲೇ ಇದೆ, ನಡ್ಕೊಂಡು ಹೋಗ್ಬೋದು ತಾನೆ? ಓಕೆ ಬನ್ನಿ ಮೇಡಮ್. ಈ ನವಿಲು ಕೋಸ್ ನೋಡಿ ರಾಮ್, ಫ್ರೆಶ್ ಆಗೇ ಇಲ್ಲ. ಹೌದೌದೌದು. ಯಾಕ್ರಿ ಬೆಂಡೆಗೆ ಹಂಗ್ ಮುರಿತಾ ಇದೀರಾ? ಪಾಪ ಬೇರೆಯವರು ತಗೋಬೇಕು ತಾನೆ. ಸಾಧನಾ ಚಿಕ್ಕಿ ಬೆಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದೇನು ಪುಡಿ ಹಾಕ್ತಾರೆ ರಾ, ಅದ್ ಕಲ್ತ್ಕೋಬೇಕು ಹೇಗ್ ಮಾಡೋದು ಅಂತ. ಹಿಂಗ್ ಮುರಿದ್ರೆ ವೇಸ್ಟ್ ಆಗಲ್ವಾ? ನೀವೇ ತಾನೇ ಯಾವ್ ಹೇಳೋದು ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡಬಾರ್ದು ಅಂತ? ಈಗ ನೀವೇ ಮುರಿದು ಮುರಿದು ವೇಸ್ಟ್ ಮಾಡ್ತಾ ಇದೀರಾ ಬೆಂಡೆಕಾಯಿ? ಹೀಗೆ ತಗೊಳ್ಳೋದು ರಾಮ್, ಜಗತ್ತಲ್ಲಿ ಯಾವ್ದೇ ಮೂಲೆಗೆ ಹೋಗಿ ಇದೇ ತರ ತಗೋತಾರೆ, ಬಲ್ತಿ ರೇಟ್ ಎಷ್ಟ್ ಚೆನ್ನಾಗಿರಲ್ಲ. ಓ ಆಗಲ್ಲ ಇದೆಯಾ? ಮುರಿರಿ ಮುರಿರಿ. ಶ್ವೇತಾ ಮತ್ತೆ ಸೀನು ಮನೆಗ್ ತಂದು ಕೊಡ್ತಾರಲ್ಲ, ಅದಕ್ಕೆ ನೀವ್ ಹೀಗಾಗಿರೋದು. ಪೆದ್ದೂರ ಹಲೋ, ನಾನೇನ್ ದಡ್ಡ ಅಲ್ಲ, ನನಗೂ ತರಕಾರಿ ಶಾಪಿಂಗ್ ಮಾಡಕ್ ಬರುತ್ತೆ. ಹೌದಾ? ಹಾ ನೋಡಿ, ಬೇಕಾದ್ರೆ ಹೆಂಗ್ ಶಾಪಿಂಗ್ ಮಾಡ್ತೀನಿ ಅಂತ. ಏನ್ ಬೇಕು ನಿಮಗ್ ಗೊತ್ತಲ್ಲ. ಓಕೆ ಶಾಲಿ ಅವ್ರಿಗೆ ನನ್ ಕೈಯಾರೆ ನಾನು ತರಕಾರಿ ಸೊಪ್ಪು ಕಾಳೆಲ್ಲ ಹಾಕ್ಬಿಟ್ಟು ಅಡಿಗೆ ಮಾಡ್ಕೊಡ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಅದೇನು ಡಯಟ್ ಫುಡ್ ಹೇಳಿದ್ರಪ್ಪ? ಆಮಂಡ್ ಚಪಾತಿ, ರೋಲ್ಡ್ ಓಟ್ಸ್, ಪೀಟಾ ಬ್ರೆಡ್ ಅಂತೆ. ಕೇಳಕ್ಕೆ ಒಂಥರ ವಿಚಿತ್ರವಾಗಿದೆ ತಾನೆ. ಡಯಟ್ ಮಾಡ್ತೀನಿ ಅಂತ ಸಪ್ಪೆ ಊಟ ತಿನ್ಬಾರ್ದು. ಈ ತರಕಾರಿ ಕಾಳು ಸೊಪ್ಪಲ್ಲಿ ಎಷ್ಟು ವೈಟಮಿನ್ಸ್ ಇದೆ ಗೊತ್ತಾ, ಹಾಗೆ ರುಚಿನೂ ಚೆನ್ನಾಗಿರುತ್ತೆ. ಅದು ನಿಜ ಸೀತಾ. ಅದರಲ್ಲೂ ನೀವು ನಿಮ್ ಕೈಯಾರೆ ಮಾಡೋ ಅಡುಗೆ ಏನಾದ್ರೂ ಶಾಲಿನಿಯವ್ರು ತಿಂದ್ರೆ ಮುಗೀತು ಕತೆ. ಶಿ ಬಿ ಥ್ಯಾಂಕ್ಫುಲ್ ಟು ಯು. ತರಕಾರಿ ಎಲ್ಲ ತಗೊಂಡ್ಮೇಲೆ ಜೋಳದಿಟ್ಟು ರಾಗಿ ಇಟ್ಟು ತಗೋಬೇಕು, ಮನೇಲಿ ಖಾಲಿಯಾಗಿದೆ. ಆಮೇಲೆ ಶಾಲಿ ಅವ್ರು ಹೇಳಿದ್ರಲ್ಲ ಅದೇನೋ ಡಯಟ್ ಫುಡ್, ಅದನ್ನು ತಗೊಂಡು ಹೋಗೋಣ. ನಾನು ಮಾಡಿದ ಅಡುಗೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ. ಓಕೆ ಬಾಸ್. ಏನಾದ್ರೂ ಎಮರ್ಜೆನ್ಸಿನಾ? ಆಗ್ಲಿಂದ ಫೋನ್ ಚೆಕ್ ಮಾಡ್ತಿದ್ದೀರಾ, ಆಫೀಸ್ ಕೆಲಸನಾ? ಏನಿಲ್ಲ,
ಕಾಂಟ್ರಾಕ್ಟ್ ಪೇಪರ್ ಸಿಕ್ತಾ ಅಥವಾ ಇಲ್ವಾ ಅಂತ ಏನಾದ್ರು ಮೆಸೇಜ್ ಬಂದಿನಿ ಅಂತ ಚೆಕ್ ಮಾಡ್ತಾ ಇದೀನಿ ಅಷ್ಟೇ. ಸಿಕ್ತಂತ? ನೋ ಅಪ್ಡೇಟ್ ಸೀತಾ. ಅವರು ಚಾಂದಿ ಮನೆಗೆ ಹೋಗೋ ತನಕ ನಾ ವೇಟ್ ಮಾಡ್ಲೇಬೇಕು. ಆದ್ರೂ ಸೀತಾ, ತಮ್ಮ ಮಗು ಬದುಕಿದೆ ಅಂತ ಗೊತ್ತಿದ್ಮೇಲೂ ಅದು ಹೇಗೆ ಅವರಿಬ್ರು ಆರಾಮಾಗಿದಾರೋ ಈಗ ನೋಡಿ. ನನ್ಗಂತೂ ಸಿಹಿ ನಮ್ಮಿಂದ ಒಂದು ಕ್ಷಣ ದೂರ ಆಗ್ತಾಳೆ ಅಂದ್ರೆ ಅದನ್ನ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ನಂಗೆ. ಇಮ್ಯಾಜಿನ್ ಯಾಕೆ ಮಾಡ್ಕೋಬೇಕು ರಾಮ್? ಸಿಹಿ ನಮ್ಮಿಂದ ಯಾವತ್ತೂ ದೂರ ಆಗೋದಿಲ್ಲ. ಅದೇ ರೀತಿ ಶ್ಯಾಮ್ ಇಂದ ದೂರ ಆಗಿರೋ ಅವ್ರ ಮಗು ಆದಷ್ಟು ಬೇಗ ಅವ್ರಿಗೆ ಸಿಗುತ್ತೆ. ನೀವು ರಿಲ್ಯಾಕ್ಸ್ಡ್ ಆಗಿರಿ. ಐ ಹೋಪ್ ಸೋ ಸೀತಾ. ನಾನೇ ಕಿಚನ್ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಿರೋದು ಓಕೆ ಅಲ್ವಾ? ಪರವಾಗಿಲ್ಲ ಶಾಲಿನಿ. ಆದ್ರೆ ಈ ಅಕ್ಕಿ ರೊಟ್ಟಿ, ಗೋಧಿ ಚಪಾತಿ, ಜೋಳದ ರೊಟ್ಟಿ ಇವೆಲ್ಲ ಆದ್ರೆ ರುಚಿಯಾಗಿರುತ್ತೆ. ಈ ಬಾದಾಮಿ ಪೌಡರ್ ರೊಟ್ಟಿ ಚೆನ್ನಾಗಿರುತ್ತಾ? ಚೆನ್ನಾಗೇ ಇರುತ್ತೆ, ನನ್ಗಂತೂ ತುಂಬಾ ಇಷ್ಟ. ಹೋಗ್ಲಿ, ಈ ತುಪ್ಪ ಹಾಕೊಂಡು ತಿನ್ನು. ಏನು ಅಷ್ಟೊಂದು ತುಪ್ಪನ? ಗಾಡ್, ಆಲಿವ್ ಆಯಿಲ್ ಇದೆಯಾ? ಹ್ಮ್ ಇದೆ. ನೀನ್ ಅದನ್ನ ಅದ್ ಹೆಂಗ್ ತಿಂತೀಯಪ್ಪ? ನಮ್ಗಂತೂ ಈ ತರ ಎಲ್ಲ ತಿಂಡಿ ತಿಂದ್ರೆ ಸರಿನೇ ಹೋಗಲ್ಲ. ತಗೋ. ಬಟ್ ನನಗೆ ಇದೇ ಇಷ್ಟ. ನಾನು ಕ್ಯಾಲ್ರಿ ವಿಷಯದಲ್ಲಿ ತುಂಬಾ ಪರ್ಟಿಕ್ಯುಲರ್ ಇದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ಪೀನಟ್ ಬಟರ್ ಸಿಗ್ಬೋದಾ? ಸಿಗುತ್ತೆ. ಮೊದಲು ನಮ್ ರಾಮು ಅನಿ ಬ್ರೆಡ್ಗೆ ಪೀನಟ್ ಬಟರ್ ಸೌರ್ಕೊಂಡು ಒಂದ್ ಪೀಸ್ ತಿಂದು ತಿಂಡಿ ಆಯ್ತು ಅಂತ ಎದ್ದು ಹೋಗ್ಬಿಡೋರು. ಆದ್ರೆ ನಮ್ ಸೀತಾ ಬಂದ್ಮೇಲೆ ದೋಸೆ, ಚಟ್ನಿ, ಪಡ್ಡು, ವೆರೈಟಿ ವೆರೈಟಿ ಅಡಿಗೆ ಮಾಡಿ ಅವ್ರಿಗೆ ಅಭ್ಯಾಸ ಮಾಡ್ಬಿಟ್ಟಿದ್ದಾಳೆ. ಅಲ್ಲ ಶಾಲಿನಿ, ನೀನ್ ಇಷ್ಟೊಂದು ಆರೋಗ್ಯವಾಗಿದ್ಯಾ, ಆದ್ರೂ ಬಾಡಿಗೆ ತಾಯಿ ಹತ್ರ ಯಾಕೆ ಹೋಗ್ಬೇಕಾಯ್ತು? ನಿನ್ ಆರೋಗ್ಯನ, ನಿನ್ ದೇಹನ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ಯಾ, ಮತ್ತೇನ್ ಸಮಸ್ಯೆ ನಿನ್ಗೆ? ಅದ್ ನಂಬೋಕೆ ಆಗ್ತಿಲ್ಲ ನನ್ಗೆ. ಸಮಸ್ಯೆನ? ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ, ನನಗ್ ಯಾವ ಸಮಸ್ಯೆನೂ ಇರ್ಲಿಲ್ಲ. ಮತ್ತೆ ಮತ್ತ್ಯಾಕ್ ನಿನಗ್ ಮಗು ಆಗ್ಲಿಲ್ಲ? ಮಗು ಆಗ್ಲಿಲ್ಲ ಅಲ್ಲ, ನಾನು ಮಗುನ್ ಮಾಡ್ಕೊಳ್ಳಿಲ್ಲ. ಸಿ, ಇಷ್ಟು ಕಷ್ಟಪಟ್ಟು ಮೇಂಟೈನ್ ಮಾಡಿರೋ ಬಾಡಿನ ಒಂದು ಮಗು ಹೆತ್ತು ಹಾಳ್ ಮಾಡ್ಕೋಬೇಕಾ? ಮಕ್ಕಳಾದ್ಮೇಲೆ ನಮ್ ಬಾಡಿ ಮೊದ್ಲಿನ ಹಾಗೆ ಇರೋದಿಲ್ಲ. ಕೂದ್ಲು ಉದ್ರೋದು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಡಾರ್ಕ್ ಸರ್ಕಲ್ ಶುರು ಆಗೋದು ಅಷ್ಟೇ ಯಾಕೆ? ಬೆನ್ನೋವು, ಸೊಂಟ ನೋವು, ಓ ಗಾಡ್, ಒಂದ ಎರಡ, ಒಂದು ಮಗುಗೋಸ್ಕರ ಇಷ್ಟೆಲ್ಲ ಅನುಭವಿಸ್ಬೇಕಾ ನಾವು? ಅದಕ್ಕೆ ನಂಗೆ ಇದ್ಯಾವ್ದೂ ಬೇಡ ಅಂತ ಬಾಡಿಗೆ ತಾಯಿ ಹತ್ರ ಹೋಗಿದ್ದು. ನನಗೆ ಯಾಕೋ ಹಾಗೆ ಅನ್ಸೋದಿಲ್ಲ ಶಾಲಿನಿ ಅವರೇ. ಹೆಣ್ಣು ಮಗುಗೆ ಜನ್ಮ ಕೊಡೋದು ಅಂದ್ರೆ ಒಂದ್ ದೊಡ್ಡ ಬ್ಲೆಸ್ಸಿಂಗ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.